ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ಪ್ರಥಮ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ ಅವುಗಳ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಈ ಸಂಚಿಕೆಯಲ್ಲಿ ಪೈಲಟ್ ಸಮೀಕ್ಷೆ ಅಥವಾ ಮಾರ್ಗದರ್ಶಕ ಸಮೀಕ್ಷೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡಲಿದ್ದೇನೆ ಈ ಒಂದು ಕಾನ್ಸೆಪ್ಟು ಎರಡನೇ ಅಧ್ಯಾಯವಾದಂಥ ದತ್ತಾಂಶ ಸಂಗ್ರಹಣೆಯಲ್ಲಿ ಬರುವಂಥ ಒಂದು ಸಣ್ಣ ಕಾನ್ಸೆಪ್ಟು ಪೈಲೆಟ್ ಸಮೀಕ್ಷೆ ಅಥವಾ ಮಾರ್ಗದರ್ಶನ ಸಮೀಕ್ಷೆ ಇದರ ಬನ್ನಿ ಅದರ ಅರ್ಥ ಏನು ಅದರ ಉಪಯೋಗ ಏನು ಅನ್ನೋದನ್ನು ನೋಡೋಣ ಪೈಲಟ್ ಸಮೀಕ್ಷೆ ಅಥವಾ ಮಾರ್ಗದರ್ಶಕ ಸಮೀಕ್ಷೆ ಇದರ ಅರ್ಥ ಒಮ್ಮೆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ ನಂತರ ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡುವುದಕ್ಕೆ ಪೈಲಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ ಎನ್ನುತ್ತೇವೆ ವಿದ್ಯಾರ್ಥಿಗಳೇ ಪೈಲಟ್ ಸಮೀಕ್ಷೆ ಅಂತಂದ್ರೆ ಬಹಳ ಸರಳವಾದದ್ದು ನಾವು ಈಗಾಗಲೇ ದತ್ತಾಂಶ ಸಂಗ್ರಹಣೆಯ ಅಧ್ಯಾಯದಲ್ಲಿ ದತ್ತಾಂಶ ಸಂಗ್ರಹಣೆಗೆ ಪ್ರಶ್ನಾವಳಿಗಳನ್ನು ರಚಿಸಬೇಕಾಗ್ತತಿ ಅಥವಾ ಪ್ರಶ್ನಾವಳಿಗಳ ಪಟ್ಟಿಯನ್ನು ರಚಿಸಬೇಕು ಅನ್ನೋದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ವಿ ಹೌದಾ ಈ ಒಂದು ಒಮ್ಮೆ ಉತ್ತಮವಾದಂತಹ ಪ್ರಶ್ನಾವಳಿಯನ್ನು ರಚಿಸಿದ ಮೇಲೆ ಹೌದಾ ಈಗ ಪ್ರಶ್ನಾವಳಿಯನ್ನು ರಚನೆ ಮಾಡುವಂತಹ ಸಂಶೋಧಕ ತಾನು ರಚಿಸಿದಂತಹ ಪ್ರಶ್ನಾವಳಿಯ ಪಟ್ಟಿ ಉತ್ತಮವಾದದ್ದೇ ಅಂತ ಹೇಳಿ ನಂಬ್ಕೊಂಡಿರ್ತಾನೆ ಆದರೆ ಆ ರಚಿತವಾದಂತಹ ಪ್ರಶ್ನಾವಳಿ ಅದನ್ನು ಪರೀಕ್ಷಿಸೋದು ಅದನ್ನು ಒಮ್ಮೆ ನಮ್ಮ ಅಧ್ಯಯನ ವ್ಯಾಪ್ತಿ ಇರುವಂಥ ಎಲ್ಲ ಏರಿಯಾಕ್ಕೂ ಹೋಗಿ ಆ ಪ್ರಶ್ನಾವಳಿಯನ್ನು ಬಳಸಿ ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ರೆ ಕೆಲವೊಂದಿಷ್ಟುಗಳು ಕೆಲವೊಂದಿಷ್ಟು ತಪ್ಪುಗಳಾಗುವಂತಹ ಸಾಧ್ಯತೆಗಳು ಇರ್ತತಿ ಹಾಗಾಗಿ ಸಂಶೋಧಕ ಇನ್ವೆಸ್ಟಿಗೇಟರ್ ಅಂತ ನಾವೇನಂತೇವೋ ಆತ ಏನು ಮಾಡ್ತಾನ ಅಂತಂದ್ರೆ ತಾನು ರಚಿಸಿದಂತಹ ಪ್ರಶ್ನಾವಳಿ ಯ ಒಂದು ಎಷ್ಟರ ಮಟ್ಟಿಗೆ ಉತ್ತಮವಾಗೈತಿ ಪ್ರಸ್ತುತತೆಯಿಂದ ಹೊಂದೈತಿ ಅನ್ನೋದನ್ನು ಪರೀಕ್ಷಿಸಲಿಕ್ಕೆ ಆ ಪ್ರದ್ಧಪಡಿಸಿದಂತಹ ಪ್ರಶ್ನಾವಳಿಯನ್ನು ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ಅಂದ್ರೆ ಒಂದು ಸಾವಿರ ಜನರ ಒಂದು ವ್ಯಾಪ್ತಿಯ ಒಂದು ಅಧ್ಯಯನ ಮಾಡೋದಿತ್ತು ಅಂತಂದ್ರೆ ಐವತ್ತು ಜನಕ್ಕೋ ಅಥವಾ ನೂರು ಜನಕ್ಕೋ ಏನು ಅಂತಂದ್ರೆ ಅದನ್ನು ಮೊದಲ ಪ್ರೀ ಟೆಸ್ಟಿಂಗ್ ಮಾಡ್ತಾನ ಅಂದ್ರೆ ಪೈಲಟ್ ಸಮೀಕ್ಷೆ ಅಂತಂದ್ರೇನು ಮುಂಚಿತವಾಗಿ ಒಂದು ಆ ಒಂದು ಪ್ರಶ್ನಾವಳಿಯ ಪ್ರಸ್ತುತತೆಯನ್ನು ಚೆಕ್ ಮಾಡಲಿಕ್ಕೆ ಮಾಡುವಂತಹ ಒಂದು ವಿಧಾನ ಅಥವಾ ಪ್ರಕ್ರಿಯೆ ಅಂತ ಹೇಳ್ಬೋದು ಹೌದಾ ಒಮ್ಮೆಲೆ ನಾವು ದೊಡ್ಡದಾದಂತಹ ವ್ಯಾಪ್ತಿಯ ಸಮೀಕ್ಷೆಯನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನಾವಳಿ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನ ಗಮನಿಸಲಿಕ್ಕೆ ಈ ಪೈಲೆಟ್ ಸಮೀಕ್ಷೆಯನ್ನು ಮಾಡ್ತೇವೆ ಹಾಗಾಗಿ ಪೈಲಟ್ ಸಮೀಕ್ಷೆ ಅಂತಂದ್ರೆ ಅದು ಮಾರ್ಗದರ್ಶಕ ಸಮೀಕ್ಷೆ ಆಗಿರ್ತದೆ ಮುಂದೆ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡುವಂತಹ ಒಂದು ಸಮೀಕ್ಷೆಗೆ ಮಾರ್ಗದರ್ಶಕವಾಗಿ ಪೈಲೆಟ್ ಸಮೀಕ್ಷೆ ಏನು ತನ್ನ ಕಾರ್ಯವನ್ನು ನಿರ್ವಹಿಸ್ತತಿ ಹಾಗಾಗಿ ಸಿದ್ಧಪಡಿಸಿದಂತಹ ಪ್ರಶ್ನಾವಳಿಯನ್ನು ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷೆ ಮಾಡಿ ನೋಡುವುದನ್ನು ನಾವೇನಂತೇವಿ ಅಂತಂದ್ರೆ ಪೈಲೆಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಸಮೀಕ್ಷೆ ಪರೀಕ್ಷೆ ಹೇಳಿ ಕರೀತೇವೆ ಅದಕ್ಕೆ ಮಾರ್ಗದರ್ಶಕ ಸಮೀಕ್ಷೆ ಅಂತಲೂ ಹೇಳ್ತಾರ ಇನ್ನು ಈ ಪೈಲಟ್ ಸಮೀಕ್ಷೆ ಮಾಡುವಂತಹ ಉದ್ದೇಶ ಏನು ನೋಡೋಣ ವಿದ್ಯಾರ್ಥಿಗಳೇ ಈಗ ನಾವು ಪೈಲಟ್ ಸಮೀಕ್ಷೆಯ ಅರ್ಥ ತಿಳಿದುಕೊಂಡಿದ್ದೇವೆ ಹಾಗಿದ್ರೆ ಈ ಪೈಲಟ್ ಸಮೀಕ್ಷೆಯನ್ನು ಶೋಧಕ ಕೈಗೊಳ್ಳುವ ಉದ್ದೇಶವೇನು ಮತ್ತು ಅದರ ಉಪಯೋಗಗಳನ್ನು ಈಗ ನೋಡೋಣ ಮೊದಲು ಈ ಒಂದು ಸ್ಲೈಡಲ್ಲಿ ನಾನು ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶೋಧಕನು ರಚಿಸಿದಂತಹ ಪ್ರಶ್ನಾವಳಿಗಳ ನಿಖರತೆ ಮತ್ತು ಪ್ರಸ್ತುತತೆಯನ್ನು ಎಷ್ಟು ನಿಖರವಾಗಿ ಪ್ರಸ್ತುತವಾಗಿ ಆ ಪ್ರಶ್ನಾವಳಿಯಲ್ಲಿರುವಂತಹ ಪಟ್ಟಿಯಲ್ಲಿ ಏನು ಅಂತ ಬರುವಂತಹ ಪ್ರಶ್ನೆಗಳು ನಿಖರವಾಗಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಶ್ನೆಗಳು ಆಗಿವೆಯೇ ಎಂಬುವುದನ್ನು ಪರೀಕ್ಷಿಸಲು ಏನು ಅಂತಂದ್ರೆ ಈ ಪೈಲಟ್ ಸಮೀಕ್ಷೆಯನ್ನು ಮಾಡ್ತಾನೆ ಪೈಲಟ್ ಸಮೀಕ್ಷೆ ಉದ್ದೇಶ ಏನು ಅಂತಂದ್ರೆ ಪ್ರಶ್ನಾವಳಿಯ ನಿಖರತೆ ಪ್ರಸ್ತುತತೆ ಮತ್ತು ಅವುಗಳ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಪ್ರಶ್ನೆಗಿರುವಂತಹ ಸಾಮರ್ಥ್ಯ ಹಾಗೂ ಪ್ರಶ್ನೆ ಇವನ್ನೆಲ್ಲ ಅಂದಾಜು ಮಾಡುವಂತಹ ಉದ್ದೇಶನ ಅಂದರೆ ಮುಂದೆ ದೊಡ್ಡ ಪ್ರಮಾಣದ ವ್ಯಾಪ್ತಿಯ ಸಮೀಕ್ಷೆಯನ್ನು ಕೈಗೊಳ್ಳಲಿಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶಕವಾಗುವಂತಹ ಸಮೀಕ್ಷೆ ಇದು ಆಗಲಿ ಅನ್ನೋ ಉದ್ದೇಶಕ್ಕೆ ಸಂಶೋಧಕ ಪೈಲಟ್ ಸಮೀಕ್ಷೆಯನ್ನು ಮಾಡ್ತಾನ ಅಂತ ಹೇಳ್ಬೋದು ಹಾಗಾದ್ರೆ ಇನ್ನು ಈ ಪೈಲಟ್ ಸಮೀಕ್ಷೆಯಿಂದ ಆಗುವಂತಹ ಉಪಯೋಗಗಳು ಯಾವುವು ಅನ್ನೋದನ್ನು ನೋಡೋಣ ನೋಡ್ರಿ ನೀವು ಕೇಳ್ಬೋದು ಸಂಶೋಧಕ ಒಂದು ಪ್ರಶ್ನಾವಳಿಯನ್ನು ರಚಿಸೋಣ ಅಂತಂದ್ರೆ ಆ ಪ್ರಶ್ನಾವಳಿಯನ್ನು ರಚಿಸ್ಲಿಕ್ಕೆ ಅವನದೇ ಆದಂತಹ ಒಂದು ಫ್ರೇಮ್ ವರ್ಕನ್ನು ರೂಪರೇಷೆಗಳನ್ನ ಅವನು ಇಟ್ಟುಕೊಂಡು ಆ ಒಂದು ಪ್ರಶ್ನಾವಳಿಗಳನ್ನು ತಯಾರು ಮಾಡಿರ್ತಾನೆ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ನಾವು ಪ್ರಶ್ನಾವಳಿಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಉತ್ತಮವಾದಂಥ ಪ್ರಶ್ನಾವಳಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಅಧ್ಯಯನ ಮಾಡಿರೋದ್ರಿಂದ ಶೋಧಕ ಉತ್ತಮವಾದಂಥ ಪ್ರಶ್ನಾವಳಿಯನ್ನೇ ಅವನು ತಯಾರಿಸಿರ್ತಾನೆ ಹಾಗಿದ್ರೆ ಏನು ಅಂತಂದ್ರೆ ಈ ಪೈಲಟ್ ಸಮೀಕ್ಷೆಯ ಅವಶ್ಯಕತೆ ಏನು ಅನ್ನೋದು ವಿದ್ಯಾರ್ಥಿಗಳ ತಲೆಯಲ್ಲಿ ಬರಬಹುದು ಆದ್ರೆ ಈ ಪೈಲಟ್ ಸಮೀಕ್ಷೆಯಿಂದ ಏನೇನು ಉಪಯೋಗದಾವು ಅಂತ ನಾವು ತಿಳ್ಕೊಂಡ್ರೆ ಅದರ ಮಹತ್ವ ಮತ್ತು ಪೈಲಟ್ ಸಮೀಕ್ಷೆ ಯಾವ ರೀತಿ ಶೋಧಕನಿಗೆ ಅಥವಾ ಸಂಶೋಧಕನಿಗೆ ದಾರಿದೀಪವಾಗ್ತತಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತತಿ ಈ ಪೈಲಟ್ ಸಮೀಕ್ಷೆಯ ಉಪಯೋಗಗಳು ಮೊದಲನೇ ಉಪಯೋಗ ಸಮೀಕ್ಷೆಯ ಪ್ರಾಥಮಿಕ ಕಲ್ಪನೆಯ ಬಗ್ಗೆ ತಿಳಿಯಲು ಪೈಲಟ್ ಸಮೀಕ್ಷೆಯು ಸಹಾಯಕ ಸಹಾಯ ಮಾಡುತ್ತದೆ ನೋಡಿ ಈ ಸಮೀಕ್ಷೆ ಅನ್ನೋದು ನಾವು ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸಲಿಕ್ಕೆ ಮಾಡಿದಂತಹ ಒಂದು ವಿಧಾನ ಈ ಸಮೀಕ್ಷೆ ಪೂರ್ಣ ಪ್ರಮಾಣದ ಸಮೀಕ್ಷೆ ಮಾಡುವುದಕ್ಕಿಂತ ಮುಂಚೆ ಸಣ್ಣ ಪ್ರಮಾಣದ ಗುಂಪಿಗೆ ನಾವು ಪೈಲೆಟ್ ಸಮೀಕ್ಷೆಯನ್ನು ಮಾಡ್ತೀವಿ ಈ ಪೈಲೆಟ್ ಸಮೀಕ್ಷೆ ಏನು ಅಂತಂದ್ರೆ ಪ್ರಾಥಮಿಕವಾದಂತಹ ಒಂದು ಸಮೀಕ್ಷೆಯನ್ನು ಹೇಳಲಿಕ್ಕೆ ಪ್ರಾಥಮಿಕವಾದಂತಹ ಒಂದು ಕಲ್ಪನೆಯನ್ನು ನೀಡಲಿಕ್ಕೆ ಸಹಾಯಕವಾಗುವಂತಹ ಸಮೀಕ್ಷೆ ಇದಾಗೇತಿ ಅಂತ ಹೇಳ್ಬೋದು ಇನ್ನು ಎರಡನೇ ಮುಖ್ಯವಾದಂತಹ ಒಂದು ಉಪಯೋಗ ಅಂತಂದ್ರೆ ಪ್ರಶ್ನೆಗಳಲ್ಲಿನ ಕುಂದು ಕೊರತೆ ಹಾಗೂ ನ್ಯೂನತೆಗಳನ್ನು ತಿಳಿಸ್ತತಿ ನೋಡ್ರಿ ಪೈಲಟ್ ಸಮೀಕ್ಷೆ ಏನನ್ನ ನಮಗೆ ಅರಿವಿಗೆ ತರ್ತತಿ ಅಂತಂದ್ರೆ ಎಷ್ಟೇ ಉತ್ತಮವಾದಂತಹ ಒಂದು ಪ್ರಶ್ನಾವಳಿಗಳನ್ನು ನಾವು ರಚಿಸಿದರೂ ಕೂಡ ಅದರಲ್ಲಿ ಏನಾದರೂ ಕೆಲವೊಂದಿಷ್ಟು ಕುಂದು ಕೊರತೆಗಳು ನ್ಯೂನತೆಗಳು ಅನ್ನೋದು ಇರ್ತೈತಿ ತಪ್ಪು ಮಾಡೋದು ಮಾನವನ ಸಹಜ ಗುಣ ಹೌದಾ ಉದ್ದೇಶಪೂರ್ವಕವಾಗಿ ಆಗದೇ ಇದ್ರೂ ಯಾವುದೇ ಒಂದು ಅಂದಾಜಿನಲ್ಲಿ ಅಥವಾ ಕಣ್ ತಪ್ಪಿ ಕೆಲವೊಂದಿಷ್ಟು ತಪ್ಪುಗಳು ಅಥವಾ ನಾವು ಅರ್ಥ ಮಾಡ್ಕೊಳ್ಳೋ ರೀತಿನ ಬೇರೆ ಇರ್ತೈತಿ ಆದ್ರೆ ರೆಸ್ಪಾಂಡೆಂಟ್ ಅರ್ಥ ಮಾಡ್ಕೊಳ್ಳೋ ರೀತಿನ ಆ ಪ್ರಶ್ನೆಯದ ಬಗ್ಗೆ ಬೇರೆ ಇರ್ತತಿ ಈ ರೀತಿ ಏನಾದರೂ ಪ್ರಶ್ನಾವಳಿಗಳಲ್ಲಿ ಕುಂದುಕೊರತೆಗಳು ನ್ಯೂನತೆಗಳು ಕಂಡು ಬರೋದು ಎಲ್ಲಿ ಅಂತಂದ್ರೆ ನಾವು ಒಂದು ಸಣ್ಣ ಗುಂಪಿಗೆ ಅದನ್ನು ಟೆಸ್ಟ್ ಮಾಡಿ ನೋಡಿದಾಗ ಈಗ ನೋಡ್ರಿ ಹೊಸದಾಗಿ ಅಡುಗೆಯನ್ನು ಕಲಿಯೋರೇನು ಅಂತಂದ್ರೆ ಒಮ್ಮೆ ಏನು ಅಂತಂದ್ರೆ ಜಿ ಗಂಟ್ಲೆ ಏನು ಪದಾರ್ಥಗಳನ್ನು ಮಾಡೋದಿಲ್ಲ ಏನು ಮಾಡ್ತಾರ ಅಂತಂದ್ರೆ ಸ್ವಲ್ಪ ಮಾಡಿ ಟ್ರೈ ಮಾಡಿ ಅದನ್ನು ಏನು ಅಂತಂದ್ರೆ ಹೆಂಗೆ ಬರ್ತೈತೋ ಇಲ್ಲೋ ನಂಗೆ ಮಾಡೋಕೆ ಅನ್ನೋದನ್ನು ಟ್ರೈ ಮಾಡ್ತಾರೆ ಅದೇ ರೀತಿ ಅದು ಟ್ರೈ ಮಾಡಿ ಸಕ್ಸಸ್ ಆದರೂ ಅಂದಮೇಲೆ ಏನು ಮಾಡ್ತಾರ ಅಂತಂದ್ರೆ ಆ ಟ್ರಯಲ್ನಾಗ ಉಪ್ಪು ಕಡಿಮೆ ಆಗೈತೋ ಅಥವಾ ಇನ್ನೂ ಹೆಚ್ಚು ಹಾಕಬೇಕಾಗಿತ್ತೋ ಅಥವಾ ಹುಳಿ ಸರಿ ಆಗೈತೋ ಇಲ್ಲೋ ಪ್ರತಿಯೊಂದನ್ನು ಅವರು ರಿಯಲೈಸ್ ಮಾಡ್ಕೋತಾರೆ ಹಂಗೆ ಈ ಪೈಲೆಟ್ ಸಮೀಕ್ಷೆ ಏನು ಅಂತಂದ್ರೆ ದೊಡ್ಡ ಪ್ರಮಾಣದ ಸಮೀಕ್ಷೆಯನ್ನು ಮಾಡೋದಕ್ಕಿಂತ ಮುಂಚೆ ಸಣ್ಣ ಪ್ರಮಾಣದ ಒಂದು ಸಮೀಕ್ಷೆಯನ್ನು ಮಾಡಿ ಅದರ ಅದರಿಂದ ಏನು ಅಂತಂದ್ರೆ ರಚಿಸಿದಂತಹ ಪ್ರಶ್ನಾವಳಿಯಲ್ಲಿನ ಪ್ರಶ್ನೆಗಳಲ್ಲಿ ಏನಾದರೂ ಕುಂದುಕೊರತೆಗಳದಾವನು ನ್ಯೂನತೆಗಳದಾವನು ಅಂಥೇಳಿ ಐಡೆಂಟಿಫೈ ಮಾಡ್ಕೊಳ್ಳೋದು ಈ ಒಂದು ಪೈಲೆಟ್ ಸಮೀಕ್ಷೆಯಿಂದ ಆಗುವಂತಹ ಉಪಯೋಗ ಅಂಥೇಳಿ ಹೇಳ್ಬೋದು ಇನ್ನ ಮೂರನೇ ಉಪಯೋಗ ಪ್ರಶ್ನೆಗಳ ಹೊಂದಾಣಿಕೆಗೆ ಸಹಾಯಕ ಬಹುಶಃ ಈ ಎಲ್ಲ ಉಪಯೋಗಗಳು ಒಂದಕ್ಕೊಂದು ಸಂಬಂಧವನ್ನ ಹೊಂದದಂತಹ ಉಪಯೋಗಗಳು ಅಂತ ಹೇಳ್ಬೋದು ಯಾಕಂದ್ರೆ ಪ್ರಶ್ನಾವಳಿ ಪಟ್ಟಿ ಅಂತಂದ್ರೆ ನಾವು ಪ್ರಶ್ನಾವಳಿಯನ್ನ ರಚಿಸುವಾಗ ಜನರಲ್ ಟು ಸ್ಪೆಸಿಫಿಕ್ ಅಂದ್ರೆ ಸಾಮಾನ್ಯ ಪ್ರಶ್ನೆಗಳಿಂದ ಉದ್ದೇಶಿತ ಪ್ರಶ್ನೆಗಳಿಗೆ ನಾವು ಪ್ರಶ್ನಾವಳಿಗಳನ್ನ ರಚಿಸ್ತಾ ಹೋಗ್ಬೇಕಾಗ್ತತಿ ಹೌದಾ ಆವಾಗ ನಾವು ಪೈಲಟ್ ಸಮೀಕ್ಷೆ ಮಾಡಿದ್ವಿ ಅಂತಂದ್ರ ಎಲ್ಲಾದರೂ ಪ್ರಶ್ನಾವಳಿಗಳಲ್ಲಿ ನಾವು ಹೊಂದಿಸುವಾಗ ಹೊಂದಾಣಿಕೆ ಮಾಡೋ ಹೊತ್ತಿಗೆ ಏನಾದರೂ ತಪ್ಪುಗಳಾಗಿತ್ತು ಅಂತಂದ್ರೆ ಅವುಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಲಿಕ್ಕೆ ಅದನ್ನು ಜನರಲ್ ಕಾನ್ಸೆಪ್ಟಿಂದ ಫೆಸಿಫಿಕ್ ಕಾನ್ಸೆಪ್ಟಿಗೆ ಸರಿಯಾಗಿ ಹೊಂದಿಕೆ ಮಾಡಲಿಕ್ಕೂ ಸಹಿತ ಈ ಪೈಲಟ್ ಸಮೀಕ್ಷೆ ಉಪಯೋಗಕಾರಿ ಆಗ್ತತಿ ಅಂತ ಹೇಳ್ಬೋದು ಇನ್ನು ನಾಲ್ಕನೆಯ ಪ್ರಮುಖವಾದಂಥ ಉಪಯೋಗ ಅಂತಂದ್ರೆ ಪ್ರಶ್ನಾವಳಿಗಳಿಗೆ ಸ್ಪಷ್ಟತೆ ನೀಡುವುದು ನೋಡಿ ಈ ಒಂದು ಪ್ರಶ್ನಾವಳಿಗಳು ಏನು ಅಂತಂದ್ರೆ ನಾವು ಬರೆದ ಒಂದು ಉತ್ತರವನ್ನು ನೀವು ಟೆಸ್ಟ್ ಮಾಡ್ಕೋರಿ ನಾವು ಭಾಳಷ್ಟು ಸಲ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ನೀವು ಓದೋದು ಅಂತಂದ್ರೆ ಒಂದು ಯಾವುದೋ ಪ್ರಶ್ನೆಗೆ ಪರೀಕ್ಷೆಗೆ ನೀವು ತಯಾರು ಮಾಡ್ತಿದ್ದೀರಿ ಅಂತಂದ್ರೆ ಬರೀ ಓದೋದಷ್ಟೇ ಅಲ್ಲ ಅದನ್ನು ನೀವು ಬರೆದು ತೆಗಿಬೇಕು ಅಂಥೇಳಿ ನೀವು ಮನ್ಯಾಗ ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ಒಂದು ಯಾವುದೋ ಆನ್ಸರ್ ಬರೆದು ತೆಗೀರಿ ಒಂದು ಸಲ ಬರೆದು ತೆಗ್ದಾಗ ಎಷ್ಟು ತಪ್ಪುಗಳಿರ್ತಾವೆ ಏನು ಬರಿಬೋದಾಗಿತ್ತು ಅನ್ನೋದು ನಿಮಗೆ ಹೆಂಗೆ ಸಿಗ್ತತ್ತೋ ಅದರ ಸ್ಪಷ್ಟತೆ ಸಿಕ್ತದೋ ಮತ್ತು ಅದನ್ನು ಬರೆದಾಗ ಆ ತಪ್ಪುಗಳು ಸುಧಾರ್ಸಿರ್ತಾವೆ ಹಂಗ ಇಲ್ಲಿ ಪ್ರಶ್ನಾವಳಿ ರಚಿಸೋ ಹೊತ್ತಿಗೂ ಏನು ಅಂತಂದ್ರ ಸ್ಪಷ್ಟತೆ ಅನ್ನೋದು ಸಂಶೋಧಕನಿಗೂ ಕೆಲವೊಂದಿಷ್ಟು ಕಡೆ ಪ್ರಾಬ್ಲಮೆಟಿಕ್ ಆಗಿರ್ಬೋದು ಅಥವಾ ರೆಸ್ಪಾಂಡೆಂಟ್ ಪ್ರತಿವಾದಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಸ್ಪಷ್ಟತೆ ಇಲ್ಲದೇ ಇರಬಹುದು ಆ ರೀತಿ ಏನಾದರೂ ಇದ್ದಂಥ ಪ್ರಶ್ನೆಗಳನ್ನು ಪೈಲಟ್ ಸಮೀಕ್ಷೆಯಲ್ಲಿ ನಾವು ಐಡೆಂಟಿಫೈ ಮಾಡಿಕೊಂಡು ಆ ಪ್ರಶ್ನಾವಳಿಗೆ ಸ್ಪಷ್ಟತೆಯನ್ನು ನೀಡುವಂತಹ ಪ್ರಯತ್ನ ಸಂಶೋಧಕ ಮಾಡ್ತಾನ ಇನ್ನ ಐದನೇ ಇಂಪಾರ್ಟೆಂಟ್ ಉಪಯೋಗ ಅಂತಂದ್ರ ಗಣತಿದಾರರ ಕಾರ್ಯನಿರ್ವಹಣೆಗೆ ಸಹಾಯಕ ಅಂದ್ರ ಈ ಪೈಲಟ್ ಸಮೀಕ್ಷೆ ಏನು ಮಾಡ್ತತಿ ಅಂತಂದ್ರೆ ಸಮೀಕ್ಷೆ ಮಾಡೋಕ್ಕೆ ಹೋಗೋರಿಗೆ ನಾವು ಗಣತಿದಾರರು ಹೇಳಿ ಕರೀತೇವೆ ಗಣಿತ ಗಣತಿದಾರರು ಅಂತಂದ್ರೆ ಆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೋಗುವಂತಹವರು ಅಥವಾ ತರಬೇತಿ ಪಡೆದಂಥವ್ರು ಹೌದಾ ಅದು ಸ್ವತಃ ಶೋಧಕನೇ ಹೋಗ್ಬೋದು ಅಥವಾ ಮತ್ತು ಅವನ ಏನು ಅಂತಂದ್ರೆ ಅವನಿಗೆ ಬೇಕಾದಂತಹ ತರಬೇತಿ ಹೊಂದಿದ ಗಣತಿದಾರರನ್ನು ಆ ಸಮೀಕ್ಷೆ ಕಾರ್ಯದಲ್ಲಿ ಅವ ತೊಡಗಿಸ್ಕೊಳ್ಬೋದು ಹೌದಾ ಗಣತಿದಾರರ ಕಾರ್ಯನಿರ್ವಹಣೆಗೆ ಸಹಾಯಕ ಅಂತಂದ್ರೆ ಈಗ ಸಮೀಕ್ಷೆ ಪೈಲಟ್ ಸಮೀಕ್ಷೆ ಏನು ಅಂತಂದ್ರೆ ದೊಡ್ಡ ಪ್ರಮಾಣದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಂದು ಐಡಿಯಾ ಅನ್ನೋದು ಆ ಗಣತಿದಾರರಿಗೆ ಬರ್ತತಿ ನಾವು ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ರೆ ನಮಗೆ ಈ ರೀತಿಯಾದಂಥ ಉತ್ತರಗಳು ಬರ್ತಾವು ಅನ್ನೋದು ಗಣತಿದಾರರು ಅಂದಾಜನ್ನು ಮಾಡ್ತಾರೆ ನಾನು ಭಾಳ ಸರಿ ಪ್ರಶ್ನಾವಳಿಗಳನ್ನು ರಸ ಹೊತ್ತಿಗೆ ಹೇಳಿದ್ದೆ ಅನ್ಕೋತೇನೆ ಪ್ರಶ್ನಾವಳಿಗಳಲ್ಲಿ ನಾವು ನೇರವಾಗಿ ನಿಮ್ಮ ಆದಾಯ ಎಷ್ಟು ಅಂತಂದ್ರೆ ಯಾವುದೇ ಪ್ರತಿವಾದಿ ಆ ಆದಾಯವನ್ನು ಹೇಳೋದಿಲ್ಲ ಆವಾಗ ಆ ಪೈಲಟ್ ಸಮೀಕ್ಷೆಯಲ್ಲಿ ನಾವು ಆ ರೀತಿ ಒಂದೆರಡು ಮಂದಿನ ಕೇಳಿ ನೋಡಿದಾಗ ಅವರು ಉತ್ತರ ಕೊಡಲಿಲ್ಲ ಅಂತಂದ್ರೆ ಸಂಶೋಧಕ ಏನು ಅಂತಂದ್ರೆ ಮತ್ತೊಂದು ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕಾಗ್ತತಿ ವಾರದಾಗ ಎಷ್ಟು ದಿನ ಕೂಲಿ ಕೆಲ್ಸಕ್ಕೆ ಹೋಗ್ತೀರಿ ಕೂಲಿ ಒಂದು ದಿನಕ್ಕೆ ಕೂಲಿ ಎಷ್ಟು ಕೊಡ್ತಾರ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವರ ಆದಾಯವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತತಿ ಹಾಗಾಗಿ ಇದು ಏನು ಪೈಲಟ್ ಸಮೀಕ್ಷೆ ಒಂದು ರೀತಿ ಗಣತಿದಾರರಿಗೆ ಟ್ರೈನಿಂಗ್ ಇದ್ದಂಗೆ ಹೌದಾ ಅವರು ಪೂರ್ಣ ಪ್ರಮಾಣದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಗಣತಿದಾರರಿಗೆ ಒಂದು ತರಬೇತಿಯನ್ನು ಕೊಡುವ ಹಾಗೆ ಆಗ್ತತಿ ಮತ್ತು ಗಣತಿದಾರರ ಮುಂದಿನ ಕಾರ್ಯನಿರ್ವಹಣೆಗೆ ಸಹಾಯಕವಾಗುವಂಥದ್ದಾಗೈತಿ ಅಂತ ಹೇಳ್ಬೋದು ಇನ್ನು ಆರನೇ ಮುಖ್ಯವಾದಂತಹ ಉಪಯೋಗ ಅಂತಂದ್ರೆ ನಿಜವಾದ ಸಮೀಕ್ಷೆಗೆ ತಗಲುವ ವೆಚ್ಚ ಮತ್ತು ಕಾಲವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ ನೋಡಿ ಸಮಯ ಮತ್ತು ಹಣ ಇವತ್ತಿನ ಆಧುನಿಕ ಯುಗದಲ್ಲಿ ಬಹಳ ಪ್ರಮುಖವಾದಂತಹ ಎರಡು ಆಸ್ಪೆಕ್ಟ್ಸು ಅಂತ ಹೇಳ್ಬೋದು ವೆಚ್ಚ ಹಣವೂ ಅಷ್ಟ ಮುಖ್ಯ ಜೊತೆಗೆ ಕಾಲ ಸಮಯನೂ ಒಬ್ಬ ವ್ಯಕ್ತಿಗೆ ಅಷ್ಟ ಮುಖ್ಯ ಸಂಶೋಧಕ ಏನು ಅಂತಂದ್ರೆ ಎಸ್ಟಿಮೇಟ್ ಮಾಡ್ಬೋದು ಅಂದಾಜನ್ನು ಮಾಡ್ಬೋದು ಎದ್ರ ಬಗ್ಗೆ ಅಂತಂದ್ರೆ ಒಂದು ಸಣ್ಣ ಪ್ರಮಾಣದ ಗುಂಪಿಗೆ ಆ ಒಂದು ಪೈಲೆಟ್ ಸಮೀಕ್ಷೆ ಮಾಡೋದರಿಂದ ನಿಜವಾಗಿ ಅಂದ್ರ ಪೂರ್ಣ ಪ್ರಮಾಣದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಎಷ್ಟು ವೆಚ್ಚ ತಗಲ್ಬೋದು ಈಗ ಹತ್ತು ಮಂದಿ ರೆಸ್ಪಾಂಡಂಟ್ಸ್ಗೆ ಪ್ರತಿವಾದಿಗಳಿಗೆ ಪ್ರಶ್ನಾವಳಿಗಳನ್ನು ಕೇಳಿ ಮತ್ತು ಆ ಪ್ರಶ್ನಾವಳಿಗಳಿಂದ ಉತ್ತರವನ್ನು ಪಡೆದುಕೊಳ್ಳಲಿಕ್ಕೆ ಹಣಕಾಸಿನ ವೆಚ್ಚ ಎಷ್ಟು ಬರ್ತತಿ ಅದಕ್ಕೆ ಒಬ್ಬ ಪ್ರತಿವಾದಿ ಉತ್ತರ ಕೊಡಲಿಕ್ಕೆ ಎಷ್ಟು ಕಾಲಾವಧಿ ತಗೋತಾನೆ ಹಿಂಗೆ ಒಂದು ಹತ್ತು ಮಂದಿ ಏನು ಅಂತಂದ್ರೆ ಒಂದು ದಿನ ಹತ್ತು ಮಂದಿನ ರೆಸ್ಪಾಂಡೆಂಟ್ಸನ್ನ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಕತಿ ಮತ್ತು ಹತ್ತು ಮಂದಿನ ಕಾಂಟ್ಯಾಕ್ಟ್ ಮಾಡಿ ಉತ್ತರವನ್ನು ಪಡೀಲಿಕ್ಕೆ ಮಾಹಿತಿಯನ್ನು ಪಡೀಲಿಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚಾಕತಿ ಅಂತಂದ್ರೆ ನೂರು ಮಂದಿ ಸ್ ಪ್ರತಿವಾದಿಗಳಿದ್ರೆ ಎಷ್ಟು ಆಕತಿ ಅನ್ನೋದ್ರ ಬಗ್ಗೆ ಏನು ಅಂತಂದ್ರೆ ಮುನ್ನಂದಾಜು ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಪೂರ್ಣ ಪ್ರಮಾಣದ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮಗೆ ಎಷ್ಟು ಹಣಕಾಸಿನ ವ್ಯವಸ್ಥೆ ಬೇಕಾಗ್ತತಿ ಮತ್ತು ಸಮಯ ಬೇಕಾಗ್ತತಿ ಅನ್ನೋದನ್ನು ಒಂದು ಅಂದಾಜು ಮಾಡಲಿಕ್ಕೂ ಸಹಿತ ಈ ಪೈಲಟ್ ಸಮೀಕ್ಷೆ ಶೋಧಕನಿಗೆ ಉಪಯೋಗಕಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಈ ಪೈಲಟ್ ಸಮೀಕ್ಷೆಯನ್ನು ಏನು ಅಂತಂದ್ರೆ ಮಾರ್ಗದರ್ಶಕ ಸಮೀಕ್ಷೆ ಅಥವಾ ಪೂರ್ವಭಾವಿ ಸಮೀಕ್ಷೆ ಅಂತ ಹೇಳಿನೂ ಕರೀತಾರ ವಿದ್ಯಾರ್ಥಿಗಳೇ ನಿಮಗೆ ಈ ಪೈಲಟ್ ಸಮೀಕ್ಷೆಯು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನೀವು ಎಸ್ ಎಸ್ ಸಿಯನ್ನು ಮುಗಿಸಿದ್ದೀರಿ ಹೌದಾ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೂ ಮುನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸ್ತಾರ ನಡೆಸ್ತಾರ ಮತ್ತು ಅದು ನಿಮಗೆಲ್ಲ ತಿಳಿದಂತಹ ವಿಷಯ ಈ ಪೂರ್ವಸಿದ್ಧತಾ ಪರೀಕ್ಷೆ ನಡೆಸುವ ಉದ್ದೇಶ ಏನೈತಿ ಸ್ಕೂಲ್ನಾಗ ಅಥವಾ ಕಾಲೇಜ್ನಾಗ ಈ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಯಾಕೆ ನಡೆಸ್ತಾರಾ ಅಂತಂದ್ರೆ ಮೊದಲನೇ ಪಾಯಿಂಟು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ವಿಷಯದ ತಯಾರಿ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಎರಡನೇದು ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆಯನ್ನು ಮಾಡೋದನ್ನು ವಿದ್ಯಾರ್ಥಿಗಳು ಕಲೀಲಿ ಅನ್ನೋ ಉದ್ದೇಶ ಹೌದಾ ಅಷ್ಟೇ ಅಲ್ಲದೆ ಮೂರನೇ ಉದ್ದೇಶ ಅಂತಂದರೆ ಯಾವ ಪ್ರಶ್ನೆಗೆ ಹೇಗೆ ಎಷ್ಟು ಉತ್ತರವನ್ನು ಬರೀಬೇಕು ಹೀಗೆ ಹತ್ತು ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಮತ್ತು ಅಲ್ಲದೆ ವಿದ್ಯಾರ್ಥಿಗಳು ಮೈಂಡ್ ಸೆಟ್ ಆಗಬೇಕು ಪ್ರಶ್ ಪರೀಕ್ಷೆ ಅಂತಂದರೆ ಈ ರೀತಿ ಇರ್ತೈತಿ ಅಂತ ಅವರು ಮಾನಸಿಕವಾಗಿ ಧೈರ್ಯವನ್ನು ತೆಗೆದುಕೊಳ್ಬೇಕು ಹೀಗೆ ಹತ್ತು ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಮುಂಬರುವ ಮುಂಬರಲಿರುವಂತಹ ವಾರ್ಷಿಕ ಪರೀಕ್ಷೆಗೆ ಪೂರ್ವಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಏನು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತು ಪಿ ಯು ಸಿ ಮಕ್ಕಳಿಗೆ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಇಡ್ತಾರ ಅದೇ ರೀತಿಯಾಗಿ ಶೋಧಕನು ಪೂರ್ಣ ಪ್ರಮಾಣದ ಅಧ್ಯಯನ ವ್ಯಾಪ್ತಿಯನ್ನು ಸಮೀಕ್ಷೆಯನ್ನು ಕೈಗೊಳ್ಳುವುದಕ್ಕಿಂತ ಮುಂಚೆ ಮೊದಲು ಅವನು ಮಾಡುವ ಪೂರ್ವ ಪರೀಕ್ಷೆ ಏನಾಗೈತಿ ಅಂತಂದ್ರೆ ಅದು ಪೈಲಟ್ ಸಮೀಕ್ಷೆ ಆಗೇತಿ ಹೇಳಿ ಹೇಳ್ಬೋದು ಹಾಗಾಗಿ ವಿದ್ಯಾರ್ಥಿಗಳೇ ಶೋಧಕನಿಗೆ ತನ್ನ ಅಧ್ಯಯನಕ್ಕೆ ಪೈಲಟ್ ಅಂದ್ರೆ ಪೂರ್ಣ ಪ್ರಮಾಣದ ಅಧ್ಯಯನಕ್ಕೆ ಪೈಲಟ್ ಸಮೀಕ್ಷೆ ಏನಾಗೈತಿ ಅಂತಂದ್ರೆ ದಾರಿದೀಪದಂತೆ ಸಹಾಯಕವಾಗೇತಿ ಹೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದಿಷ್ಟು ಪೈಲಟ್ ಸಮೀಕ್ಷೆಯ ಬಗೆಗಿನ ಮಾಹಿತಿ ಇದರಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು